वेलकम एंड वेलकम बैक टू आवर चैनल लाइफ इन यूट्यूब नहीं इवते फस्ट टाइम नम चैनल नोड़ी अरे इवते फस्ट टाइम चैनल नोड़ी अरे वीडियोन फुल नोड़ी वीडियोन फुल नोड़ी ನಿಮಗೆ ಆದ್ರೂ ಸಬ್ಸ್ಕ್ರೈಬ್ ಮಾಡಕ್ಕೆ ಅನಿಸಿಲ್ಲ ಅಂದರೆ ಯಾಕೆ ಮಾಡಕ್ಕೆ ಅನಿಸಿಲ್ಲ ಅಂತ ಕಮೆಂಟ್ ಮಾತ್ರ ಮಾಡಿ. ಬಿಕಾಸ್ ನಾವು ತುಂಬ ದಿವಸದಿಂದ ವಿಡಿಯೋ ಮಾಡ್ತಿದ್ದೀವಿ, ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಿಲ್ಲ, ಅದರಲ್ಲಿ ನಾವೇನಾದರೂ ಮಿಸ್ಟೇಕ್ ಮಾಡ್ತಿರೋದ್ರು ರೀಸನ್ ಆಗಿರುತ್ತೆ. ಸೊ ಅದನ್ನು ಕರೆಕ್ಟ್ ಮಾಡ್ಕೋಬೇಕು ಇನ್ಮೇಲೆ ಅಂತ ನಾನು ಅಂದ್ಕೊಂಡು ಇದನ್ನು ಹೇಳ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಏನಾದರೂ ಒಂದು ಸ್ಟಾಪ್ ಮಾಡುತ್ತಲ್ಲ. ನಾವು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಂತ ಪ್ರತಿ ವಿಡಿಯೋಲ್ಲೂ ಹೇಳ್ತೀವಿ, ಬಟ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಿಲ್ಲ. ಸೊ ಅದಕ್ಕೆ ನಾನೇನು ಅಂದ್ಕೊಂಡೆ ಅಂದರೆ ಈ ವಿಡಿಯೋನ ನಾನು ಇದು ಒಂದು ರಿಕ್ವೆಸ್ಟಾಗಿ ತೊಗೊಂಡು ಈ ವಿಡಿಯೋನ ಫುಲ್ಲಾಗಿ ನೋಡಿ, ಇಷ್ಟ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾಕೆ ಅಂತ ಮಾತ್ರ ರೀಸನ್ನ ಮೆನ್ಷನ್ ಮಾಡಿ. ಓಕೆ, ಯಾರಿಗೆ ಐಸ್ಕ್ರೀಮ್ ಇಷ್ಟ? ನಮಗೂ ಇಷ್ಟಪ್ಪ. ನಿಮ್ಗೆ ಯಾವ ಫ್ಲೇವರ್ ಫೇವ್ರೇಟ್ ಅಂತ ಮೆನ್ಷನ್ ಮಾಡಿ. ಕೊಡಿಸ್ತಾಳೆ, ನಮ್ಮ ಸಬ್ಸ್ಕ್ರೈಬರ್ಸ್ ಕೊಡಿಸ್ಬಿಡೋಣ. ನೀವೆಲ್ಲ ಯೂಶ್ವಲಿ ಐಸ್ ಕ್ರೀಮ್ ತಿಂದು ಐಸ್ ಕ್ರೀಮ್ ಸ್ಟಿಕ್ಸ್ನ ಯೂಸ್ ಮಾಡಲ್ಲ. ಹ್ಞೂ, ಅದಕ್ಕೆ ಯಾಕೆ ಅಂದರೆ ಇವತ್ತು ನಿಮ್ಮ ಕಾನ್ಸೆಪ್ಟೇ ಇದು. ಇದು ಕಾನ್ಸೆಪ್ಟಾ? ಹ್ಞೂ. ಇದನ್ನ ಇಟ್ಕೊಂಡು ಏನು ಮಾಡ್ತೀಯಾ? ಇದನ್ನ ಇಟ್ಕೊಂಡು ಏನೆಲ್ಲ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಆ್ಯಂಡ್ ನಾನು ಹೇಳಿದ ರಿಕ್ವೆಸ್ಟ್ನ ಮರೀದೆ ಮೆನ್ಷನ್ ಮಾಡಿ. ಫಸ್ಟು ಫೋನ್ ಹೋಲ್ಡರ್ಗೆ ಫೋನ್ ಸೈಜ್ಗೆ ಮೆಷರ್ಮೆಂಟ್ ತೊಗೊಂಡು ಅದನ್ನು ನೀಟಾಗಿ ಪೇಸ್ ಮಾಡ್ಕೋಬೇಕು. ನಾನು ಪೇಸ್ ಮಾಡೋ ಥರ ಪೇಸ್ ಮಾಡ್ಕೊಂಬಿಟ್ಟು ಕೆಳಗಡೆ ಬ್ಯಾಕ್ ಸೈಡ್ ಬಂದು ಅದು ನಿಂತ್ಕೊಳ್ಳೋಕ್ಕೆ ಸ್ಟ್ಯಾಂಡ್ ಥರ ಎರಡಾಗಿ ಕಟ್ ಮಾಡ್ಕೊಂಡು ಪೇಸ್ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ ಒಂದು 3 sticks ಪೇಸ್ ಮಾಡ್ಕೋಬೇಕು ಅದ್ರ ಮೇಲೆ ಹಾರಿಜಾಂಟಲ್ ಆಗಿ. ಅದೇ ಥರ ಮೇಲೇನು ಎಷ್ಟು ಪೇಸ್ ಮಾಡಿದ್ದೀವೋ ಕೆಳಗಡೆ ಅಷ್ಟೇ ಅಷ್ಟೇ ಲೆವೆಲ್ಗೆ ಮೇಲೆ ಪೇಸ್ ಮಾಡ್ಕೊಂಬಿಟ್ಟು ಹಿಂದೆ ಕಿವಿ ಥರ ಪೇಸ್ ಮಾಡ್ಕೊಬಿಟ್ಟು ಎರಡು ಸೈಡ್ ಕಾರ್ಡ್ಬೋರ್ಡಲ್ಲಿ ಫಿನಿಷ್ ಕೊಡಕ್ಕೆ ಪೇಸ್ ಮಾಡಿಬಿಟ್ಟು ಫೋನ್ನ ಪ್ಲೇಸ್ ಮಾಡಿದ್ರೆ ಫೋನ್ ಸ್ಟ್ಯಾಂಡ್ ರೆಡಿ. ನೆಕ್ಸ್ಟು ವಾಲ್ ಹ್ಯಾಂಗಿಂಗ್ ಓಮ್ ಸ್ವೀಟ್ ಹೋಮ್ ಅಂತ ಮಾಡೋಣ. ಸೊ ಅದಕ್ಕೇನೂ ಇಲ್ಲ, ಮೂರು ಸ್ಟಿಕ್ಸ್ನ 4 ಟೈಮ್ ತೊಗೊಂಡು ಪೇಸ್ ಮಾಡ್ಕೋಬೇಕು ಹಿಂದ್ಗಡೆಯಿಂದ. ಅದಾದಮೇಲೆ ಸ್ಟಿಕ್ಸ್ ನಾವು ಎಕ್ಸ್ಟ್ರಾ ಸ್ಟಿಕ್ಸ್ ಇಟ್ಕೊಂಡು ಲಾಸ್ಟ್ ಎಡ್ಜಸ್ಸಲ್ಲಿ ನಾನು ಪೇಸ್ ಮಾಡ್ಕೊಂಡಿರೋ ಹತ್ರ ಪೇಸ್ ಮಾಡಿಕೊಂಡು ಕಲರ್ ಮಾಡ್ಕೊಳ್ಳಿ. ಒಂದೇ ಕಲರ್ ಮಾಡಿಕೊಂಡ್ರು ಓಕೆ, ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಮಾಡಿಕೊಂಡ್ರು ಓಕೆ. ಅದಾದಮೇಲೆ ಸ್ವೀಟ್ ಓಮ್ ಸ್ವೀಟ್ ಓಮ್ ಅಂತ ಬರೆದ್ಬಿಟ್ಟು ಕೆಳಗಡೆ ಫಿನಿಷಿಗೆ ಟೀ ಕಪ್ಸ್ ಇರುತ್ತಲ್ಲ ಪೇಪರ್ ಕಪ್ಸ್, ಅದನ್ನು ಕಟ್ ಮಾಡ್ಕೋಬೇಕು. ಅರ್ಧ ಆಗಿ ಕಟ್ ಮಾಡ್ಕೊಂಡು ಪೇಸ್ ಮಾಡ್ಕೊಳ್ಳಿ. ಸ್ವಲ್ಪ ನ್ಯೂಸ್ ಪೇಪರ್ ಇಟ್ಕೊಂಡು ಅದನ್ನು ಫಿಲ್ ಮಾಡಿಕೊಂಡು ಒಂದು ಗೊಂಬೆನ ಮೇಲೆ ಪ್ಲೇಸ್ ಮಾಡಿಬಿಟ್ರೆ ನಮ್ಮ ವಾಲ್ ಹ್ಯಾಂಗಿಂಗ್ ಓಮ್ ಸ್ವೀಟ್ ಓಮ್ದು ರೆಡಿ. ತುಂಬ ಸಿಂಪಲ್. ನೆಕ್ಸ್ಟ್ ಬಂದು ನ್ಯಾಪ್ಕಿನ್ ಹೋಲ್ಡರ್. ನ್ಯಾಪ್ಕಿನ್ ಹೋಲ್ಡರ್ಗೆ ಏನು ಮಾಡಬೇಕು ಅಂದರೆ 2 ಸ್ಟಿಕ್ ಕಟ್ ಮಾಡ್ಕೋಬೇಕು, ಎಡ್ಜಸ್ನ ಕಟ್ ಮಾಡಿಬಿಟ್ಟು ಅದನ್ನು ಎರಡಾಗಿ ಕಟ್ ಮಾಡ್ಕೊಂಬಿಡಿ. ಆಮೇಲೆ ಸ್ವಲ್ಪ ಸ್ಟಿಕ್ ಪ್ಲೇಸ್ ಮಾಡೋ ತನಕ ಗ್ಯಾಪ್ ಬಿಟ್ಟು ಎಡ್ಜಸ್ಸಲ್ಲಿ ಸ್ಟಿಕ್ ಗ್ಯಾಪ್ ಬಿಟ್ಟು ನೀವು ಪೇಸ್ ಮಾಡ್ಕೋಬೇಕು. ಬಿಕಾಸ್ ನಾವು ಅದನ್ನು ಮತ್ತೆ ಪೇಸ್ ಮಾಡ್ತೀವಿ. ನೋಡಿ ನಾನು ಪೇಸ್ ಮಾಡ್ತಿರೋದು ಕಾಣಿಸ್ತಿದೆ ಅಲ್ಲ, ಸೊ ಆ ಥರ. ಸೊ ಆ ರೇಂಜಿಗೆ ಅಲ್ಲಿ ಪೇಸ್ ಮಾಡೋಕ್ಕೆ ನಾವೇನು ಮಾಡ್ಕೊತೀವಿ ಅಂದರೆ ಎರಡ ಕಟ್ ಮಾಡಿರೋದನ್ನ ಫಸ್ಟು ಪೇಸ್ ಮಾಡ್ಕೊತೀವಿ. ಎರಡ ಕಟ್ ಮಾಡಿರೋದಕ್ಕೆ ಹಾರಿಜಾಂಟಲ್ ಆಗಿ 2 ಸ್ಟಿಕ್ಕು ಪೇಸ್ ಮಾಡ್ಕೊತೀನಿ, ಎರಡು ಮಾಡ್ಕೊತೀನಿ ಅದೇ ಥರ. ಅದನ್ನು ಡ್ರೈ ಆಗೋಕ್ಕೆ ಬಿಟ್ಟು ಈ ಗ್ಯಾಪ್ ಬಿಟ್ಟು ಪೇಸ್ ಮಾಡಿದ್ದೀವಲ್ಲ ಆ ಜಾಗದಲ್ಲಿ ಅದನ್ನು ಪೇಸ್ ಮಾಡ್ತೀನಿ. ಅದನ್ನು ಪೇಸ್ ಮಾಡಿ ಡ್ರೈ ಆಗೋಕ್ಕೆ ಬಿಟ್ಟರೆ ನಮ್ಮ ನ್ಯಾಪ್ಕಿನ್ ಹೋಲ್ಡರ್ ರೆಡಿ. ಸೊ ನೆಕ್ಸ್ಟ್ ಬಂದು ಪೆನ್ಸಿಲ್. ಲೈಕ್
ಪೆನ್ಸಿಲ್ ಥರ ಈ ಸ್ಟಿಕ್ಸ್ನ ಮಾಡ್ತೀವಿ. ಸೊ ಅದಕ್ಕೆ 3 ಸ್ಟಿಕ್ಸ್ ತೊಗೊಂಡು ರೆಡ್ ಕಲರ್ ಪೇಂಟ್ ಮಾಡ್ಕೊತೀನಿ. ನೀವು ಯಾವ ಕಲರ್ ಆದರೆ ಪೇಂಟ್ ಮಾಡ್ಕೋಬೋದು. ಇದು ಹಿಂದ್ಗಡೆ ಮುಂದ್ಗಡೆ ಎಲ್ಲ ಕಡೆ ಪೇಂಟ್ ಮಾಡ್ಕೊಳ್ಳಿ. ಸೊ ದಟ್ ಅದು ಕಾಣಿಸ್ ಪೇಸ್ ಮಾಡಿದಾಗ ನೀಟಾಗಿ ಕಾಣಿಸುತ್ತೆ. ಇದು ನೀವು ಯಾವುದಾದ್ರೆ ಪೆನ್ಸಿಲ್ ಸ್ಟ್ಯಾಂಡ್ ಅದೇನೋ ಮಾಡಿರ್ತೀರಲ್ಲ ಅದಕ್ಕೆ ಪೇಸ್ ಮಾಡ್ಕೋಬೋದು. ನಾವು ನ್ಯೂಸ್ ಪೇಪರ್ ಕ್ರಾಫ್ಟಲ್ಲಿ ಇದನ್ನು ಪೇಸ್ಟ್ ಮಾಡಿದ್ದೀವಿ, ಹೆಂಗೆ ಡಿಸ್ಪ್ಲೇ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನೇನು ಮಾಡ್ತೀನಿ, ನೀಟಾಗಿ ಪೇಂಟ್ ಮಾಡಿ ಡ್ರೈ ಮಾಡಿಬಿಡ್ತೀನಿ. ಸೊ ಇದು ಡ್ರೈ ಆದಮೇಲೆ ಬ್ಲ್ಯಾಕ್ ಪೇಂಟ್ ತೊಗೊಂಡು ಎಡ್ಜಸ್ ಇರುತ್ತಲ್ಲ ಆ ಎಡ್ಜಸಲ್ಲಿ ಒಂದಷ್ಟು ಬ್ಲ್ಯಾಕ್ ಪೇಂಟ್ ಮಾಡ್ಕೊತೀನಿ. ಒಂದು ಮಾಡಿಕೊಂಡು ಮೂರನ್ನು ಒಂದೇ ಲೆವೆಲ್ ಇಟ್ಬಿಟ್ಟು ಅಷ್ಟಕ್ಕೆ ಬ್ಲ್ಯಾಕ್ ಪೇಂಟ್ ಮಾಡ್ಕೊತೀನಿ. ಅದಾದಮೇಲೆ ವೈಟ್ ಫಿನಿಶ್ ಕೊಡ್ತೀನಿ. ಈ ನಟರಾಜ ಪೆನ್ಸಿಲ್ ಇರುತ್ತಲ್ಲ ಆ ಥರ. ಸೊ ಅದಕ್ಕೂ ಮುಂಚೆ ಹಿಂದ್ಗಡೆ ಏನು ಮಾಡ್ತೀನಿ ಅಂದರೆ ಒಂದು ಚಿಕ್ಕ ಸ್ಟಿಕ್ಸ್ನ ಐಸ್ ಕ್ರೀಮ್ ಸ್ಟಿಕ್ಸ್ನ ಬ್ರೇಕ್ ಮಾಡಿ ಅದನ್ನು ಪೇಸ್ಟ್ ಮಾಡ್ಕೊತೀನಿ. ಸೊ ದಟ್ ಸಪ್ರೇಟ್ ಆಗೋಲ್ಲ. ಅದಾದಮೇಲೆ ಈ ವೈಟ್ ಕಲರ್ ಫಿನಿಶ್ ಕೊಡ್ತೀನಿ. ಈ ಪೆನ್ಸಿಲ್ ಬರೆಯೋ ಶೇಪ್ ಬರೆಯೋ ಜಾಗ ಬೇಕಲ್ಲ. ಸೊ ಅದಕ್ಕೇನು ಮಾಡ್ತೀನಿ, ಒಂದು ಆರೆಂಜ್ ಕಲರ್ ಪೇಪರ್ ತೊಗೊಂಡು ಅದನ್ನು ಟ್ರಯಾಂಗಲಾಗಿ ಕಟ್ ಮಾಡ್ಕೊಂಡು ಪೇಸ್ಟ್ ಮಾಡಿಕೊಂಡು ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಿ ಫಿನಿಶ್ ಕೊಡ್ತೀನಿ ಪೇಂಟ್ ಅಥವಾ ಮಾರ್ಕರಿಂದ. ಸೊ ನೆಕ್ಸ್ಟು ಇಯರಿಂಗ್ ಹೋಲ್ಡರ್, ಅದಕ್ಕೆ ಪೇಂಟ್ ಮಾಡಿಕೊಂಡು ಎರಡು ಕಡೆ ನಿಲ್ಲಿಸೋ ಥರ ಆ ಸ್ಟಿಕ್ನ ಪೇಸ್ಟ್ ಮಾಡಿಬಿಟ್ಟು ಮೂರು ಸ್ಟಿಕ್ನ ಮುಂದೆ ಪೇಸ್ಟ್ ಮಾಡಿದ್ರೆ ಇಷ್ಟೇ ತುಂಬ ಸಿಂಪಲ್, ನಮ್ಮ ಇಯರಿಂಗ್ ಹ್ಯಾಂಗಿಂಗ್ಸ್ ರೆಡಿ ಆಗಿಬಿಡುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ನಾವು ಅಂದ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.